ಸ್ನೇಹಿತರೆ, ಯಾರೊಬ್ಬರಿಗಾಗೂ ನೀವು ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿರ್ತಾರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ. ಯಾವಾಗಲೂ ಒಂದು ದೀಪದ ತರಹ ನೀವು ಬದುಕೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಗೊತ್ತಾ? ಆ ದೀಪ ಬಡವನ ಗುಡಿಸಿಲಿನಲ್ಲೂ ಅದೇ ಬೆಳಕು, ರಾಜನ ಅರಮನೆಯಲ್ಲೂ ಅದೇ ಬೆಳಕು ನೀಡುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಜೀವನ ಅಂದ್ರೇ ಒಂದು ತರಗತಿಯ ಕೊಠಡಿ ಇದ್ದಂತೆ. ಗಂಟೆ ಗಂಟೆಗೊಂದು ಹೊಸ ಪಾಠ, ದಿನಕ್ಕೊಂದು ಹೊಸ ಅನುಭವ. ಈ ಅನುಭವವನ್ನು ನಾವು ಪಡ್ಕೊತಾನೆ ಸಾಕಬೇಕು. ಜೀವನದಲ್ಲಿ ಏಕಾಂಗಿಯಾಗಿ ಇರೋದನ್ನು ಕಲಿಬೇಕು. ಎಲ್ಲರೂ ನಮ್ಮ ಜೊತೆ ಕೊನೆವರೆಗೂ ಇರೋದಿಲ್ಲ. ಈ ಮಾತನ್ನು ನೀವು ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು. ಜೀವನದ ಎಂಥದ್ದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರು ತ್ಯಾಗಗಳನ್ನು ಮಾಡಬೇಡಿ. ಮೊದಲನೇದು ನಿಮ್ಮ ಕುಟುಂಬ, ಎರಡನೇದು ನಿಮ್ಮ ಹೃದಯ, ಮತ್ತು ಮೂರನೇದು ನಿಮ್ಮ ಘನತೆ. ಈ ಮಾತುಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಕೊಂಡು ಬದುಕೋದನ್ನು ಕಲ್ತ್ಕೊಳ್ಳಿ. ಶೂರನಾಗಿ ಬದುಕೋದನ್ನು ಕಲಿಬೇಕು. ಹೇಳಿಯಾಗಲ್ಲ, ನೀವಿಲ್ಲದೇ ಇದ್ದಾಗ ನಿಮ್ಮ ಹೆಸರನ್ನು ರಕ್ಷಿಸುವ ಜನರಿಗೆ ಗಮನ ಕೊಡಿ. ಅವರು ನಿಮ್ಮಲ್ಲಿರುವ ಅತ್ಯಂತ ನಿಜವಾದ ಸ್ನೇಹಿತರಾಗಿರ್ತಾರೆ. ಅವರಿವರು ನಮ್ಮನ್ನು ಕ್ಷಣ ಕ್ಷಣಕ್ಕೊಮ್ಮೆ ಟೀಕಿಸ್ತಾ ಇದ್ದಾರೆ ಅಂತ ನೀವು ತೊಂದರೆ ಅನುಭವಿಸ್ತಾ ಇದ್ದೀರಾ? ಯೋಚನೆ ಮಾಡಿ ಕೊರತಾ ಇದ್ದೀರಾ? ಹಾಗಾದರೆ ಈ ಮಾತನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಟೀಕೆಗಳು ನಮಗೆ ಖುಷಿ ಕೊಡಬೇಕು. ಯಾಕಂದರೆ ಹೆಚ್ಚಿನ ಸಂದರ್ಭದಲ್ಲಿ ನಾವೇನಾದರೂ ಸಾಧಿಸಬೇಕೆಂಬ ಛಲ ಹುಟ್ಟುವುದೇ ಅನೇಕರು ನಮಗೆ ಮಾಡಿರುವ ಟೀಕೆಗಳಿಂದ. ಯಾರಿಂದನೂ ಯಾವುದನ್ನು ನಿರೀಕ್ಷಿಸಬೇಡಿ. ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯೋದಿಲ್ಲ. ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುವುದಕ್ಕಿಂತ ಅವಶ್ಯಕತೆಗಳಿಗಾಗಿ ನೆನಪಿಸಿಕೊಳ್ಳುವವರೇ ಹೆಚ್ಚಾಗಿರ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯವೇ ಅನ್ನೋದನ್ನು ನೀವು ಯಾವತ್ತೂ ಮರಿಬಾರ್ದು. ಸೋಲು ಸಾವಿನಲ್ಲಿ ಅಂತ್ಯ ಆಗಬಾರ್ದು ಸ್ನೇಹಿತರೆ, ಸೋಲು ಸಾಧನೆಯಲ್ಲಿ ಅಂತ್ಯ ಆಗಬೇಕು. ಪದೇ ಪದೇ ನಿಮ್ಮನ್ನು ತುಳಿಯುತ್ತಿದ್ದಾರಾ? ಹಾಗಾದರೆ ಈ ಎರಡು ಕೆಲಸ ಮಾಡಿ. ನೀವು ಅಂದ್ಕೊಂಡ ಹಾಗೆ ಆಗೇ ಆಗತ್ತೆ. ಅವರೇ ನಿಮ್ಮನ್ನು ಕಂಡು ತಲೆ ಕೆಳಗಾಗಿ ಮಾಡ್ತಾರೆ. ಅವ್ರ ಮುಂದೆನೆ ನೀವು ಬೆಳೆ ತೋರಿಸ್ಬೇಕು ಅಂದರೆ ಈ ಎರಡು ಕೆಲಸಗಳನ್ನು ಸರಿಯಾಗಿ ತಪ್ಪದೇ ಚಾಚು ತಪ್ಪದೇ ಅನುಸರಿಸ್ಬೇಕು. ಹಾಗಾದರೆ ಬನ್ನಿ, ಆ ಎರಡು ಕೆಲಸಗಳಲ್ಲಿ ಮೊದಲನೇ ಕೆಲಸ ಯಾವುದು ಅಂತ ನೋಡೋದಾದರೆ, ತುಳಿದವರ ಮುಂದೆ ಬೆಳೆದು ತೋರಿಸ್ಬೇಕು ಅಂದರೆ ಅಸಲಿಗೆ ಅವರು ಯಾವುದ್ರ ಮೇಲೆ ಅಷ್ಟೊಂದು ಜಿಗಿದಾಡ್ತಾ ಇದ್ದಾರೆ ಅಂತ ನೀವು ಮೊದಲು ಗಮನದಲ್ಲಿಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಉದಾಹರಣೆ ಸಮೇತ ನಾನು ನಿಮ್ಮೊಂದಿಗೆ ಬಿಚ್ಚಿಡ್ತೀನಿ. ಒಬ್ಬ ವ್ಯಕ್ತಿ ಅಂದರೆ ನಿಮ್ಮನ್ನು ಪದೇ ಪದೇ ತುಳಿಯೋದಕ್ಕೆ ಯತ್ನಿಸ್ತಾ ಇದ್ದಾನಲ್ಲ, ಆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾನೆ ಅಂತ ನೀವು ಮೊದಲು ಮನವರಿಕೆ ಮಾಡಿಕೊಳ್ಳಿ. ಉದಾಹರಣೆಗೆ ಅವನು ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಕೂಡ ಅವರಿಗಿಂತನೂ ದೊಡ್ಡದಾಗಿ ಏನಾದರೂ ಸಾಧಿಸುವತ್ತ ಹೊರಡಿ. ನಿಮ್ಮ ಛಲವನ್ನು, ನಿಮ್ಮ ಆಸೆಯನ್ನು, ನಿಮ್ಮ ಶಕ್ತಿಯನ್ನು ಅದರಲ್ಲಿ ಹಾಕಿ. ಆಗ ನೋಡಿ, ಆ ಬಿಸ್ನೆಸ್ನಲ್ಲಿ ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದಿರ್ತಾರೋ ಅವ್ರಿಗಿಂತನೂ ಹೆಚ್ಚು ಎತ್ತರಕ್ಕೆ ನೀವು ಬೆಳೆದು ತೋರಿಸಿದಾಗ ಅವರ ಮುಖಕ್ಕೆ ಚಪ್ಪಲಿ ತಗೊಂಡು ಹೊಡೆದಂಗಾಗತ್ತೆ. ಮತ್ತೊಂದು ಉದಾಹರಣೆ ಸಮೇತ ಕೊಡ್ತೀನಿ. ಅವರು ಯಾವುದಾದ್ರೂ ಒಂದು ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿದ್ದರೆ ಆ ಸರ್ಕಾರಿ ಹುದ್ದೆಯೇ ಅವರನ್ನು ಅಷ್ಟೊಂದು ಎತ್ತರಕ್ಕೆ ಬೆಳೆಸಿರುತ್ತೆ, ಅಷ್ಟೊಂದು ಸೊಕ್ಕು ತೋರಿಸುವಂತೆ ಮಾಡ್ತಾ ಇರುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಅವರು ಯಾವ ಸರ್ಕಾರಿ ನೌಕರಿಯಲ್ಲಿದ್ದಾರೋ ಅದಕ್ಕಿಂತಲೂ ಒಂದು ಪಟ್ಟು ಮೇಲೆ ಇರುವ ಸರ್ಕಾರಿ ನೌಕರಿಯನ್ನೇ ಪಡ್ಕೋತೀನಿ ಅನ್ನುವ ಹಠ ಬೆಳೆಸ್ಕೋಬೇಕು. ಹೌದು ಸ್ನೇಹಿತರೆ, ನೀವು ನಿಮ್ಮವ್ರ ಮುಂದೆನೆ, ನಿಮ್ಮನ್ನು ತುಳಿದವ್ರ ಮುಂದೆಯೇ ಬೆಳೆದು ತೋರಿಸ್ಬೇಕು ಅಂದರೆ ನೀವು ಅವ್ರಿಗಿಂತನೂ ದೊಡ್ಡದಾಗಿ ಯೋಚನೆ ಮಾಡಬೇಕು. ಅವ್ರಿಗಿಂತನೂ ಉನ್ನತವಾದ ಸ್ಥಾನದಲ್ಲಿ ಹೋಗಿ ತಲುಪಬೇಕು. ಅವರಿಗೆ ಮುಖಕ್ಕೆ ಹೊಡೆದಂಗೆ ಮಾಡಬೇಕು ಅಂದರೆ ನೀವು ಈ ಕೆಲಸ ಮಾಡಲೇಬೇಕು. ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ, ಸದಾ ನಿಮ್ಮನ್ನು ತುಳಿಯುತ್ತಿರುವವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸನೇ ಅವ್ರ ಮುಂದೆನೆ ಸದಾ ನಗನಗ್ತಾ ಓಡಾಡ್ತಾ ಇರಬೇಕು. ಹೌದು ಸ್ನೇಹಿತರೆ, ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ತೀರಿದ ಬಳಿಕ ಮತ್ತೊಂದು ತರಹ. ಈ ತರಹದ ನಡವಳಿಕೆ ಕೇವಲ ಮನುಷ್ಯರಲ್ಲಷ್ಟೇ ನಾವು ಕಾಣಬಹುದು. ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬಾರ್ದು. ಯಾಕಂದರೆ ಓಡುವ ಮೊಲಕ್ಕಿಂತ ನಡೆದಾಡುವ ಆಮೆಗೆ ಆಯಸ್ಸು ಜಾಸ್ತಿ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ನಿಮ್ಮನ್ನು ಸದಾ ತುಳಿಯುತ್ತಿರುವವರ ಮುಂದೆಯೇ ನೀವು ನಗ್ನಾಗ್ತಾ ತಿರುಗಾಡಬೇಕು. ಆಗ ಮಾತ್ರ ನೀವು ಚೆನ್ನಾಗಿ ಆತ್ಮವಿಶ್ವಾಸದಿಂದ ಅವರ ವಿರುದ್ಧವಾಗಿ ಎದುರಿಸುವುದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಅರ್ಥ ಆಗತ್ತೆ. ಯಾವತ್ತಿಗೂ ನೀವು ನಗ್ನಾಗ್ತಾ ಇರಬೇಕು, ಕಾನ್ಫಿಡೆನ್ಸ್ನಿಂದ ಇರಬೇಕು. ಅದೇನೇ ಬರಲಿ, ಅದೆಂತಹ ಸಂಕಷ್ಟಗಳೇ ಬರಲಿ, ನಾನು ಎಲ್ಲವನ್ನ ಎದುರಿಸಲು ಸಿದ್ಧನಿದ್ದೀನಿ ಅನ್ನೋದನ್ನು ನೀವು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಆಗ ಮಾತ್ರ ನೀವು ಅವರ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ. ಈ ಎರಡು ಕೆಲಸಗಳನ್ನು ನೀವು ಸರಿಯಾಗಿ ಚಾಚು ತಪ್ಪದೆ ಮಾಡ್ತಾ ಹೋಗಿ. ಆಗ ನೋಡಿ, ಅವರ ಮುಂದೆನೆ ನೀವು ಗೆದ್ದು ತೋರಿಸ್ತೀರಾ. ಅವರ ಮುಖಕ್ಕೆ ಹೊಡೆದಾಗೆ
ಉತ್ತರಕ್ಕೆ ಪ್ರತ್ಯುತ್ತರ ಕೊಟ್ಟು ತೋರಿಸ್ತೀರಾ. ಇತರರು ಮೆಚ್ಚಲೆಂದು ನೀವು ಯಾವತ್ತೂ ಬದುಕಬೇಡಿ ಸ್ನೇಹಿತರೆ. ಯಾಕಂದರೆ ಅವರವರುಗಳ ಅಭಿಪ್ರಾಯ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಸ್ನೇಹಿತರೆ, ಕರ್ಮ ಏನು ಹೇಳುತ್ತೆ ಗೊತ್ತಾ? ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಟ್ಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರುವಂಥ. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ ಅಂತ ಕರ್ಮ ಹೇಳುತ್ತೆ. ಸುಲಭವಾದ ಜೀವನಕ್ಕಾಗಿ ಪ್ರಾರ್ಥಿಸಬೇಡಿ, ಕಠಿಣವಾದ ಸವಾಲನ್ನು ಗೆಲ್ಲಲು ಶಕ್ತಿ ಕೊಡು ಎಂದು ನೀವು ಪ್ರತಿದಿನ ದೇವರಲ್ಲಿ ಕೇಳ್ಕೊಳ್ಳಿ. ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರಿಬಹುದು, ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸುವ ವ್ಯಕ್ತಿಯೊಡನೆ ಸಮಯ ಕಳೆಯಿರಿ. ಯಾಕಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದಿಲ್ಲ. ಈ ಮಾತನ್ನು ನೀವು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ಸ್ನೇಹಿತರೆ. ನಿಮ್ಮತನವನ್ನು ಅಡವಿಟ್ಟು ಯಾರನ್ನೂ ಪ್ರೀತಿಸುವ ಅಗತ್ಯ ಇಲ್ಲ. ಇಲ್ಲಿ ಯಾರು ಯಾರಿಗೂ ಅನಿವಾರ್ಯ ಅಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟವರಂತೆ ನಡೆಸ್ತಾರೆ, ಇನ್ನೂ ಸ್ವಲ್ಪ ಜನ ಹೇಗಿರ್ತಾರೆ ಗೊತ್ತಾ? ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಬಳಸ್ಕೋತಾರೆ ಅಷ್ಟೇ. ಕೆಲವರು ತಮ್ಮ ಒಂದೆರಡು ದಿನಗಳ ಸಂತೋಷಕ್ಕಾಗಿ ಇತರರ ಜೀವನದ ಸಂತೋಷವನ್ನೇ ಹಾಳು ಮಾಡಿಬಿಡ್ತಾರೆ. ಅಂತಹ ಜನರಿಂದ ನಾವು ಸ್ವಲ್ಪ ದೂರನೇ ಇರಬೇಕು. ಕಾಗೆ ಕಪ್ಪು ಬಣ್ಣ, ಆದರೂ ಅದಕ್ಕೆ ಹಂಚಿ ತಿನ್ನುವ ಗುಣ ಇದೆ ಸ್ನೇಹಿತರೆ. ಬದುಕೋದಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದೇ ಇರುವ ಗುಣ. ಇತರರು ಬಯಸಿದಂತೆ ನೀವಾಗಬೇಡಿ. ನಿಮ್ಮ ವ್ಯಕ್ತಿತ್ವ ನಿಮ್ಮ ಆಸ್ತಿ ಅನ್ನೋದನ್ನು ಮರಿಬೇಡಿ. ಕೊನೆ ಒಂದು ಮಾತು, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ಸದಾಕಾಲ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ತಪ್ಪದೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.